ಅಧಿಕಾರಿಗಳು ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ ಈ ಕುರಿತು ಬ್ರೇಕಿಂಗ್ ಲಭ್ಯವಾಗುತ್ತಿದೆ ನೋಡಿ ಅಮೋಕ್ ಟಿವಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಆಗಿದೆ ಗುಂಡ್ಲುಪೇಟೆಯ ಮಾಡ್ರಹಳ್ಳಿ ಸಮೀಪದಲ್ಲಿ ಇರುವ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ಈ ಕುರಿತಂತೆ ಸರ್ವೆ ನಂಬರ್ 215 216 ರಲ್ಲಿ ಕಣ್ಮರೆಯಾಗಿತ್ತು ರಾಜಕಾಲುವೆ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು ರಾಜಕಾಲುವೆ ಕಣ್ಮರೆ ಎಂಬ ಶೀರ್ಷಿಕೆಯಡಿ ಅಮೋಕ್ ಟಿವಿ ಸುದ್ದಿಯನ್ನ ಬಿತ್ತರಿಸಿದ ನಂತರ ನಿದ್ರೆಯಲ್ಲಿದ್ದ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಇದು ನಿಮ್ಮ ಅಮೋಕ್ ಟಿವಿ ಜನಪರ ವರದಿಗೆ ಸಿಕ್ಕ ಗೆಲುವು ನೋಡಿ ಈ ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ನಾವು ಸುಮ್ಮನೆ ಕೂರೋದಿಲ್ಲ ಜನಗಳ ಜೊತೆಗೆ ನಿಮ್ಮ ಅಮೋಕ್ ಟಿವಿ ಯಾವಾಗಲೂ ಈ ಹಿಂದೆ ಇರುತ್ತೆ ಇಲ್ಲಿ ಭೂದಾಹಿಗಳು ತಮ್ಮ ಲೇಔಟ್ ಅನ್ನು ಮಾಡ್ಕೊಳ್ಳೋದಕ್ಕೆ ಈ ರಾಜಕಾಲುವೆನ ಮುಚ್ಚಾಕಿದ್ರು ತಮ್ಮ ಜಮೀನು ಬೇರೆವರಿಗೆ ಮಾರಾಟ ಮಾಡಬಹುದು ರಾಜಕಾಲುವೆ ಅಡ್ಡಾಗಿದೆ ಇಲ್ಲಿ ಅಂತ ಅದನ್ನ ಮುಚ್ಚಾಕಿ ಲೇಔಟ್ ಅನ್ನು ಮಾಡ್ಕೊಳ್ಳಕ್ಕೆ ಮುಂದಾಗಿದ್ರು ಆದರೆ ಅಮೋಕ್ ಟಿವಿಗೆ ಸುದ್ದಿ ತಿಳಿಯುತ್ತಿದ್ದಂತೆ ಸುದ್ದಿ ಬಿತ್ತರಿಸಿತು ಸುದ್ದಿಗೆ ಎಚ್ಚೆತ್ತುಕೊಂಡಿದೆ ಕಂದಾಯ ಇಲಾಖೆ ಸ್ಥಳಕ್ಕೆ ಭೇಟಿಯನ್ನ ನೀಡಿ ತೆರವು ಕಾರ್ಯಾಚರಣೆ ನಡೆಸಿ ನೋಡಿ ಇದು 25 ಅಡಿ ಅಗಲವಿರುವ ರಾಜಕಾಲುವೆ ಇದನ್ನ ಮುಚ್ಚಿ ಹಾಕಿ ಇಲ್ಲಿ ಲೇಔಟ್ ಅನ್ನು ಮಾಡ್ಕೊಂಡಿದ್ರು ಅಲ್ಲಿನ ಉದ್ಯಮಿ ಅಂದ್ರೆ ಆ ಜಮೀನಿನ ಮಾಲೀಕ ಲೇಔಟ್ ಅನ್ನು ಮಾಡ್ಕೊಂಡಿದ್ರು ಸುದ್ದಿಗೆ ಎಚ್ಚೆತ್ತುಕೊಂಡ ಕಂದಾಯ ಇಲಾಖೆ ಅಧಿಕಾರಿಗಳು ಈಗ ಮತ್ತೆ ಅದನ್ನ ಏನು ಮುಚ್ಚಾಕಿದ್ರು ಕಣ್ಮರೆ ಆಗಿತ್ತು ಅಲ್ಲಿನ ರಾಜಕಾಲುವೆ ತೆರವು ಕಾರ್ಯಾಚರಣೆಯನ್ನು ನಡೆಸಿ ಮತ್ತೆ ಯಥಾಸ್ಥಿತಿಯಲ್ಲಿ ಅದೇ ರೂಪಕ್ಕೆ ತರ್ತಾ ಇದೆ ಅಲ್ಲಿ ಇಲಾಖೆ ಅಲ್ಲಿ ರೈತರು ಕೂಡ ಈಗಾಗಲೇ ಅಮೋಕ್ ಟಿವಿಗೆ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು ಈ ಹಿಂದೆ ಅಂದ್ರೆ 25 ಅಡಿ ಅಗಲವಿರುವ ರಾಜಕಾಲುವೆನ ಮುಚ್ಚಾಕಿದ್ರೆ ಮುಂದೆ ಮತ್ತೆ ಮಳೆ ಆದಾಗ ಇಲ್ಲಿ ರೈತರಿಗೆ ತೊಂದರೆ ಆಗುತ್ತೆ ಜಮೀನುಗಳಿಗೆಲ್ಲ ನೀರು ನುಗ್ಗುತ್ತೆ ಈ ಒಂದು ಜಮೀನು ಮಾರಾಟಕ್ಕೋಸ್ಕರ ಮುಚ್ಚಾಕಿದ್ನಲ್ಲ ಇವನ ವಿರುದ್ಧ ಏನಾದರೂ ಕ್ರಮ ತೆಗೆದುಕೊಂಡು ಆದಷ್ಟು ಬೇಗ ಇಲ್ಲಿರುವ ರಾಜಕಾಲುವೆನ ಮತ್ತೆ ಸರಿಪಡಿಸಿ ಅನ್ನೋದು ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು ಈ ಕುರಿತಂತೆ ಅಮೋಕ್ ಟಿವಿಗೆ ಸ್ಥಳೀಯರು ಅಭಿನಂದನೆಯ ಸುರಿಮಳೆ ಕೂಡ ಇಲ್ಲಿ ಬಂದಿದೆ ಹಾಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಅವರು ಕೂಡ ಅಲ್ಲಿ ರೈತರ ಜೊತೆಗೆ ಮಾತನಾಡಿಸಿದ್ದಾರೆ ಸ್ಮಾಲ್ ಕ್ಲಿಪ್ ಕೂಡ ಇದೆ ಬನ್ನಿ ನೋಡ್ಕೊಂಡು ಬರೋಣ ಇಪ್ಪತ್ತೈದು ಅಡಿ ಅಗಲ ಇರೋ ಅಂತ ಕಾಲುವೆನ ಈಗ ತಂದು ಪೈಪ್ ಹಾಕಿ ಈ ರೇಂಜ್ ನಿಲ್ಸಿರೋದು ಈಗ ನಾಗ ಮಧ್ಯೆ ಕ್ಲೀನ್ ಮಾಡ್ಕೊಂಡು ಎರಡು ದಿನದ ಹಿಂದಷ್ಟೇ ನಾವು ಮಾಡ್ರಹಳ್ಳಿ ಸಮೀಪದ ಸರ್ವೆ ನಂಬರ್ 215 216 ಏನು ಈ ಶ್ರೀಕಂಠೇಶ್ವರ ಬಡಾವಣೆ ನಿರ್ಮಾಣ ಹೊರಟಂತಹ ಮಾಲೀಕರು
ಏನು ರಾಜ ಕಾಲುವೆಯನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದರ ಕುರಿತವಾಗಿ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಸುದ್ದಿಯನ್ನ ಪ್ರಸಾರ ಮಾಡಿದ ನಂತರವಾಗಿ ಅಧಿಕಾರಿಗಳ ಗಮನವನ್ನ ಸೆಳೆದಿತ್ತು ನಮ್ಮ ಅಮೋಘ ಟಿವಿ ಅದಾದ ನಂತರವಾಗಿ ನಿನ್ನೆಯಷ್ಟೇ ಗುಂಡ್ಲುಪೇಟೆ ತಾಲೂಕು ದಂಡಾಧಿಕಾರಿಗಳಾದಂತಹ ಸಿಜಿ ರವಿಶಂಕರ್ ಅವರು ಆರ್ಐ ನಂದೀಶ್ ಮತ್ತೆ ವಿಲೇಜ್ ಅಕೌಂಟೆಂಟ್ ಸಂತೋಷ್ ಅವರನ್ನ ಇಲ್ಲಿಗೆ ಸ್ಥಳಕ್ಕೆ ಕಳುಹಿಸಿ ಇಲ್ಲಿ ಏನು ಈಗ ರಾಜ ಕಲವೆ ಏನು ಒತ್ತುವರಿಯಾಗಿದೆ ಅದರ ಪರಿಶೀಲನೆ ನಡೆಸಿ ವರದಿಯನ್ನ ತರಿಸಿಕೊಂಡ ನಂತರವಾಗಿ ಇವತ್ತು ಏನು ಮಾಡರಳ್ಳಿ ಸಮೀಪ 25 ಅಡಿ ಅಗಲದ ಏನು ರಾಜ ಕಲವೆ ಒತ್ತುವರಿಯಾಗಿತ್ತು ಅದನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆ ಶುರುವಾಗಿದೆ ಈಗ ನಾವು ಇವತ್ತು ಏನು ತಿರುವು ಕಾರ್ಯಾಚರಣೆ ಇದೆ ಸ್ಥಳದಲ್ಲಿ ಇದ್ದೀವಿ ಯಾಕಂದ್ರೆ ಈ ರಾಜಕಾಲುವೆ ಬಂದು ಏನು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಇರುವಂತ ಒಂದು ದೊಡ್ಡ ಕೆರೆ ನಲ್ಲೂರು ಅಮಾನಿ ಕೆರೆಗೆ ಆ ಮಳೆ ನೀರು ಹೋಗಿ ಸಂಗ್ರಹ ಆಗುವಂತ ಒಂದು ಆದಿಯಾಗಿದೆ ಆದಿಯನ್ನೇ ಈ ಭೂದಾಹಿಗಳು ನುಂಗಿ ಹಾಕಿದ್ರು ಆದ ನಂತರ ಹೋಗಿ ಅಮೋಘ ವಾಹಿನಿಯ ಸುದ್ದಿ ಬಿತ್ತರದ ನಂತರ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಕಾರ್ಯಾಚರಣೆ ಶುರು ಮಾಡಿದ್ದಾರೆ ಇವತ್ತು ಇಲ್ಲಿ ಕಾರ್ಯಾಚರಣೆ ಶುರುವಾಗಿದೆ ಜೆಸಿಬಿ ಬಂದು ಅಲ್ಲಿ ಪೈಪ್ಗಳನ್ನು ಊತಿದ್ದ ಪೈಪ್ಗಳನ್ನು ಹೊರ ತೆಗೆತಾ ಇದ್ದಾರೆ ಇಲ್ಲಿ ನಡೆದಿರುವಂತ ಕಾರ್ಯಾಚರಣೆ ಕುರಿತು ನಮ್ಮ ಜೊತೆ ಮೊನ್ನೆಯಷ್ಟೇ ಇದ್ದಂತ ಸ್ಥಳೀಯರಾದಂತ ನಾಗೇಂದ್ರ ಅವರು ಇದ್ದಾರೆ ಮತ್ತೆ ರೈತ ಸಂಘದ ಮುಖಂಡರು ಲೋಕೇಶ್ ಅವರು ಇದ್ದಾರೆ ಈಗ ಅವರನ್ನ ಈ ಕುರಿತಾಗಿ ಅವರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸರ್ ನಿನ್ನೆಯಷ್ಟೇ ಏನು ನಿಮ್ಮ ಮಾಡರಳ್ಳಿ ಗ್ರಾಮದ ಏನು ಸರ್ವೆ ನಂಬರ್ 215 ಮತ್ತು 16 ರಲ್ಲಿ ಒಂದು ರಾಜಕಾಲ ಒತ್ತುವರಿ ಆಗಿತ್ತು ಆ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಸುದ್ದಿ ಪ್ರಸಾರ ಆದ ನಂತರವಾಗಿ ತಹಸೀಲ್ದಾರ್ ಎಚ್ಚೆತ್ತುಕೊಂಡು ಇಲ್ಲಿ ತೆರವು ಕಾರ್ಯಾಚರಣೆಯನ್ನು ಶುರು ಮಾಡಿದರೆ ನಿಮ್ಮವ್ರಿಗೆ ಏನು ಹೇಳಕ್ಕೆ ಬಯಸ್ತಾರೆ ಸರ್ ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದಂತ ನಿಮ್ಮ ಅಮೋಘ ಟಿವಿಗೆ ತುಂಬಾ ತುಂಬಾ ಧನ್ಯವಾದಗಳು ಈ ಒಂದು ಕಾರ್ಯಾಚರಣೆಯಿಂದ ಎಚ್ಚೆತ್ತುಕೊಂಡಂತ ತಾಲೂಕಿನ ದಂಡಾಧಿಕಾರಿಗಳಾದಂಥ ರವಿಶಂಕರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕಂದರೆ ಈ ಒಂದು ಕಾರ್ಯಾಚರಣೆ ಇದೊಂದು ನಳೂರು ಮಡಿಕೆರೆ ದೊಡ್ಡಕೆರೆ ತಾಲೂಕಿನ ಒಂದು ದೊಡ್ಡಕೆರೆ ಆಗಿದ್ದು ಇಲ್ಲಿಗೆ ನೀರು ಹರಿದು ಹೋಗತಕ್ಕಂಥ ಒಂದು ಕಾಲುವೆಯನ್ನು ಈ ಒಂದು ಮುಚ್ಚಿ ಹಾಕಿದ್ದು ಭಾರಿ ದುರದೃಷ್ಟಕರವಾದಂಥ ಒಂದು ಸಂಗತಿ ಈ ಲೇಔಟ್ ಮಾಡುವ ನೆಪದಲ್ಲಿ ಕಾಲುವೆಗಳೆಲ್ಲ ನುಂಗಿ ನೀರು ಕುಡಿದಿರುವಂಥ ಈ ಒಂದು ಕಾಲದಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ನಡೀತಾ ಇದೆ ಅಂತಂದರೆ ಇದಕ್ಕೆ ಸಹಕರಿಸಿದಂಥ ಮಾಧ್ಯಮದವರಿಗೆ ತಾಲೂಕಿನ ಅಧಿಕಾರಿಗಳಿಗೆ ನಮ್ಮ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ ಸರ್ ಅಮೋಘ ವಾಹಿನಿಗೆ ನಾವು ಸುದ್ದಿ ಬಿತ್ತರ ಮಾಡಿದ್ದಕ್ಕೆ ಅವರು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಈಗ ನಮ್ಮ ಜೊತೆ ಇನ್ನೋರ್ವ ರೈತ ಮುಖಂಡರಾದಂತಹ ಲೋಕೇಶ್ ಅವರು ಇದ್ದಾರೆ ಲೋಕೇಶ್ ಅವರು ಇದರ ಕುರಿತಂತೆ ಅವರು ಅನಿಸಿಕೆಗಳನ್ನ ಕೇಳುವಂತ ಪ್ರಯತ್ನ ಮಾಡ್ತೀನಿ ಲೋಕೇಶ್ ಅವರ ನಿನ್ನೆ 7 ದಿನದ ಹಿಂದೆ ಇಲ್ಲಿ ಏನು ಒತ್ತುವರಿ ಆಗಿತ್ತು ಅದರ ತೆರವು ಕಾರ್ಯಾಚರಣೆ ಈಗ ಶುರುವಾಗಿದೆ ಈಗ ಏನು ಹೇಳಿಕೆ ಸರ್ ಇವಾಗ 7 ದಿನದಿಂದ ಸಹಿತ ಇದು ನಿಂತಾಗಿ ಬಂದು ಅಧಿಕಾರಿಗಳು ಬಂದು 2 ದಿನದಿಂದ ಯಾರು ಸಹ ಇದು ನೋಡಿಕ್ಕಿಲ್ಲ ನಮ್ಮ ನಾಗೇಂದ್ರ ಮತ್ತು ಮಲ್ಲೇಶು ನಾವು ಎಲ್ಲ ಸೇರಿ ಏನಪ್ಪ ಈ ಥರ ಆಗಿದೆ ಅಂತ ಬಂದು ನೋಡಿದಾಗ ಎಲ್ಲ ಭೂಗಾರರು ಬಂದು ಇಲ್ಲಿ 1300 ಎಕರೆ ಇದೆ ನಳೂರು ರಮಣಿ ಕೆರೆ ಆದರೆ ನೀರು ಹೋಗ್ತಕ್ಕಂಥ ಇದನ್ನು ಬಂದ್ ಮಾಡಿ ಈಗ ಮಾಧ್ಯಮದವರು ಅಮೋಘ ಟಿ ವಿಯವರು ಬಂದು ಇಲ್ಲಿ ಸುದ್ದಿ ಪ್ರಸಾರ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಮೋಘ ಟಿ ವಿಯ ವಿಸ್ತೃತ ವರದಿಗೆ ಗುಂಡ್ಲುಪೇಟೆ ತಾಲೂಕಿನ ಮಾಡರಳ್ಳಿ ಗ್ರಾಮಸ್ಥರು ಒಂದು ಅಭಿನಂದನೆಗಳ ಮಹಾಪೂರವನ್ನು ಹೇಳ್ತಾ ಇದ್ದಾರೆ ನಾವು ಏನು ಈ ಸುದ್ದಿಯನ್ನು ಬಿತ್ತರ ಮಾಡಿದ್ವಿ ಈಗ ಈ ತೆರವು ಕಾರ್ಯಾಚರಣೆ ಏನು ನಡೀತಾ ಇದೆ ಇದು ಅಮೋಘ ಟಿ ವಿಯ ಒಂದು ಜನಪರವಾದ ಒಂದು ವಿಸ್ತೃತ ವರದಿಗೆ ಸಿಕ್ಕಂಥ ಗೆಲುವು ಅಂತಲೇ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತೀವಿ ಯಾಕಂದರೆ ಅಮೋಘ ಟಿ ವಿ ಯಾರ ಮುಲಾಜಿಗೆ ಒಳಗಾಗದೆ ನೇರ ನಿಷ್ಠುರ ಸುದ್ದಿಯನ್ನು ಪ್ರಸಾರ ಮಾಡಿದ್ದಕ್ಕೆ ಇದು ನೇರ ನಿದರ್ಶನವಾಗಿದೆ ಶಿವಕುಮಾರ್ ಅಮೋಘ ಟಿ ವಿ ಗುಂಡ್ಲುಪೇಟೆ